ಡಾಕ್ಟರ್ ಖಾದರ್ ಅವರ ಜೀವನ ಶೈಲಿಗೆ ಸುಸ್ವಾಗತ. ಅಮೃತಬಳ್ಳಿ ಕಷಾಯ ತಯಾರಿಸುವ ವಿಧಾನ. ಅಮೃತಬಳ್ಳಿಯನ್ನು ಗುರುತಿಸುವುದು ಹೇಗೆ? ಅಮೃತಬಳ್ಳಿಯು ಹೊಲಗಳಲ್ಲಿರುವ ಬೇಲಿಗಳಲ್ಲಿ ಹಾಗೂ ಇತರ ಮರಗಳಲ್ಲಿ ಹಬ್ಬಿಕೊಂಡಿರುವುದನ್ನು ನಾವು ನೋಡಿರುತ್ತೇವೆ. ಇದೊಂದು ಬಹುವಾರ್ಷಿಕ ಬಳ್ಳಿಯ ಗಿಡವಾದ್ದರಿಂದ ವರ್ಷದ ಎಲ್ಲ ಕಾಲದಲ್ಲೂ ಇದರ ಎಲೆಗಳು ಲಭ್ಯವಿರುತ್ತವೆ. ಇದರ ಎಲೆಗಳು ಹೃದಯದ ಆಕಾರವನ್ನು ಹೋಲುತ್ತದೆ. ಈಗ ಅಮೃತಬಳ್ಳಿಯ ಉಪಯೋಗಕಾರಿ ಗುಣಗಳ ಬಗ್ಗೆ ತಿಳಿಯೋಣ. ಇದನ್ನು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಅನೇಕ ರೋಗಗಳಿಗೆ ಔಷಧವಾಗಿ ಬಳಸುತ್ತಾರೆ. ಹೆಸರಿಗೆ ತಕ್ಕ ಹಾಗೆಯೇ ವಿಧ ವಿಧವಾದ ರೋಗಗಳಿಂದ ವಿಮುಕ್ತಿಗೊಳಿಸುವಲ್ಲಿ ಇದು ಅಮೃತದಂತೆಯೇ ಕೆಲಸ ಮಾಡುತ್ತದೆ. ಜೊತೆಗೆ ಡ್ರಗ್ಸ್, ಮದ್ಯಪಾನ, ಸಿಗರೇಟ್ ಹಾಗೂ ಇನ್ನಿತರ ದುಶ್ಚಟಗಳಿಂದ ಸುಲಭವಾಗಿ ನಿಶ್ಚಿತಗೊಳ್ಳುವುದಕ್ಕೆ ಅಮೃತಬಳ್ಳಿ ಕಷಾಯವು ತುಂಬ ಸಹಾಯ ಮಾಡುತ್ತದೆ. ಇದರಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ವೈರಲ್ ಗುಣಗಳಿಂದ ಜ್ವರ ಹಾಗೂ ಇತರ ವೈರಲ್ ಇನ್ಫೆಕ್ಷನ್ಗಳೊಂದಿಗೆ ಹೋರಾಡಲು ಸಹಕಾರಿಯಾಗಿದೆ. ಮಧುಮೇಹ ರೋಗಕ್ಕೆ ಅಮೃತಬಳ್ಳಿಯು ಗಾಡ್ ಆಫ್ ಮೆಡಿಸಿನ್ನ ಹಾಗೆ ಕೆಲಸ ಮಾಡುತ್ತದೆ ಮತ್ತು ಬ್ಲಡ್ ಶುಗರ್ ಲೆವೆಲ್ಸನ್ನು ನಿಯಂತ್ರಣದಲ್ಲಿ ಇರಿಸುತ್ತದೆ. ರಕ್ತವನ್ನು ಶುದ್ಧಿ ಮಾಡಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈಗ ಅಮೃತಬಳ್ಳಿ ಕಷಾಯ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಎಲೆಗಳನ್ನು ಸ್ಟ್ರಕ್ಚರ್ಡ್ ವಾಟರ್ ಅಂದರೆ ರಚನಾತ್ಮಕ ನೀರಿನಿಂದ ಚೆನ್ನಾಗಿ ತೊಳೆದು ಶುಚಿಗೊಳಿಸಬೇಕು. ಈಗ ಸ್ಟೌ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 200 ml ಸ್ಟ್ರಕ್ಚರ್ಡ್ ವಾಟರನ್ನು ಹಾಕಿ ಕುದಿಯಲು ಬಿಡಬೇಕು. ಈ ಕುದಿಯುತ್ತಿರುವ ನೀರಿಗೆ ತೊಳೆದುಕೊಂಡ ಎಲೆಗಳನ್ನು ಹಾಕಬೇಕು. ಇದನ್ನು ಸ್ವಲ್ಪ ಹೊತ್ತು ಸಿಮ್ನಲ್ಲಿ ಇಡಬೇಕು. ಮೂರ್ನಾಲ್ಕು ನಿಮಿಷಗಳ ಬಳಿಕ ಸ್ಟೌವನ್ನು ಆರಿಸಿ ಪ್ಲೇಟನ್ನು ಮುಚ್ಚಬೇಕು. ಸ್ವಲ್ಪ ಹೊತ್ತಿನ ನಂತರ ಒಂದು ಸ್ಟೀಲ್ ಫಿಲ್ಟರ್ನ ಸಹಾಯದಿಂದ ಶೋಧಿಸಿ ಉಗುರು ಬೆಚ್ಚಗಿನ ಬಿಸಿಯಲ್ಲಿ ಕಷಾಯವನ್ನು ಕುಡಿಯಬೇಕು. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಇದನ್ನು ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಡಾಕ್ಟರ್ ಖಾದರ್ ಲೈಫ್ ಸ್ಟೈಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.